ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳು ಇದೀಗ. ಕೋಲ್ಕತ್ತಾ ಸತತ 3ನೇ ವರ್ಷ ಭಾರತದ ಸುರಕ್ಷಿತ ನಗರವಾಗಿ ಹೊರಹೊಮ್ಮಿದೆ. ಮಹಾನಗರಗಳಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ಕನಿಷ್ಠ ಸಂಖ್ಯೆಯ ಅಪರಾಧಗಳನ್ನು ದಾಖಲಿಸಿದೆ ಅಂತ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಿಸಿದ ವರದಿಯಲ್ಲಿ ತಿಳಿಸಿದೆ. 2022ರಲ್ಲಿ ಪ್ರತಿ ಲಕ್ಷ ಜನರಿಗೆ 86.5 ಕಾಗ್ನಿಸೈಬಲ್ ಅಪರಾಧಗಳ ಪ್ರಕರಣಗಳನ್ನು ವರದಿಯಾಗಿದೆ. ಪೂರ್ವ ಮಹಾನಗರವನ್ನು ಪುಣೆ ಮತ್ತು ಹೈದರಾಬಾದ್ ಅನುಸರಿಸಿವೆ ಅಂತ NCRB ಮಾಹಿತಿ ಕೊಟ್ಟಿದೆ. ನಿಚಾಂಗ್ ಚಂಡಮಾರುತದ ಪರಿಣಾಮ ತಮಿಳುನಾಡಿನಲ್ಲಿ, ಅದರಲ್ಲೂ ಚೆನ್ನೈನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ರಾಜಧಾನಿಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದ್ದು ನಗರದ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಈ ಬಾರಿ ಚೆನ್ನೈನಲ್ಲಿ ಸುರಿದ ಮಳೆ 2015ರ ಪ್ರವಾಹದ ನಂತರ ಸುರಿದ ಅತಿದೊಡ್ಡ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯಕ್ಕೆ ಭಾರೀ ಮಳೆಗೆ ಚೆನ್ನೈ ಮುಳುಗಿದ್ದು ರಸ್ತೆಗಳಲ್ಲಿ ವಾಹನಗಳು ತೇಲಿಕೊಂಡು ಹೋಗುವ ದೃಶ್ಯ ಕಂಡುಬಂದಿದೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.